ಆಮೇಲೆ ಇನ್ನೊಂದು ಅಂದ್ರೆ ಕಳೆದ ಬಾರಿ ಚುನಾವಣೆ ವೇಳೆನಲ್ಲಿ ನಿಮ್ಮ ಕ್ಷೇತ್ರದ ಇಬ್ಬರು ಎಂಎಲ್ಸಿಗಳಾಗಿದ್ರು ಪದವೀಧರ ಕ್ಷೇತ್ರದಿಂದ ಶ್ರೀಕಂಠೇಗೌಡರು ಇನ್ನು ಲೋಕಲ್ ಬಾಡಿಯಿಂದ ನಮ್ಮ ಅಪ್ಪಾಜಿ ಗೌಡರು ಸೊ ಅವರಿಬ್ಬರ ಬಗ್ಗೆ ತಾವು ಹೇಳೋದಾರೆ ಏನು ಹೇಳ್ತೀರಿ ಅಪ್ಪಾಜಿ ಗೌಡರು ಬಹಳ ದೊಡ್ಡ ವ್ಯಕ್ತಿ ಅವರನ್ನು ಸೋಲಿಸಿದ್ರು ಶ್ರೀಕಂಠೇಗೌಡರು ನಮ್ಮ ಹಿರಿಯರು ನಮ್ಮ ಸಮಕಾಲೀನರು ಅವರು ಗುರುಗಳಾಗಿದ್ದವರು ನಾನು ಹೆಚ್ಚಿಗೆ ನಮ್ಮದೇ ಪಕ್ಷದಲ್ಲಿ ಇರತಕ್ಕಂಥವ್ರು ಇದ್ದವರು ನಾನು ಹೆಚ್ಚು ಏನು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ ಒಳ್ಳೆ ವಾಗ್ಮಿ ಅವರಿಗೆ ಮೂಲಿಕೆ ಮಾಡ್ಕೊಂಡ್ರೆ ಅಪ್ಪಾಜಿಗೌಡರು ಬಹಳ ದೊಡ್ಡ ವ್ಯಕ್ತಿತ್ವ ಅಪ್ಪಾಜಿಗೌಡರು ಶ್ರೀಕಂಠೇಗೌಡರು ಇಬ್ಬರು ಸಹ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ನಿರ್ಣಾಯಕರಾಗ್ತಾರಾ ನಿಮ್ಮ ಕ್ಷೇತ್ರದಲ್ಲಿ ಆಗ್ಬೋದೇನೋ ಅಂತ ಕಾಣ್ತದೆ ಯಾಕೆಂದ್ರೆ ಅವರೇನು ನಿಮ್ಮ ಬಂದು ಕಂಟೆಸ್ಟ್ ಮಾಡುವಂತ ಲೆಕ್ಕಾಚಾರಗಳಿಲ್ಲ ಇಲ್ಲ ಅವರಿಬ್ಬರೇನಾರ ಚುನಾವಣೆ ಪಾತ್ರ ಇದೆಯಾ ಇಲ್ಲ ನಾವಿನ್ನೂ ಸಹಿತ ಅವರಿಬ್ಬರನ್ನು ಭೇಟಿ ಮಾಡಿಲ್ಲ ಇಬ್ಬರನ್ನು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅದು ಗೊತ್ತಾಗ್ಬೋದು ನಾಗಮಂಗಲದ ಮುಂದಿನ ಫಲಿತಾಂಶದಲ್ಲಿ ಅವರದು ಕೂಡ ಒಂದು ಸ್ವಲ್ಪ ಪಾತ್ರಧಾರಿಗಳು ಡೆಫಿನೆಟ್ ಪಾತ್ರ ಡೆಫಿನೆಟ್ಲಿ ಎಂಎಲ್ಸಿ ಗಳಾಗಿದ್ದವರು ಪಾತ್ರ ಇರೋದಿಲ್ವೇ ಹೌದಂಗೆ ಒಳ್ಳೇದು ಮಾಡಕ್ಕಾಗಿದ್ರೆ ಕೇಳ್ಕೊಂತ ಮಾಡ್ಬೋದಲ್ಲ ಅಂಡ್ ಒಂದು ರಾಜಕಾರಣದಲ್ಲಿ ಮ್ಯಾಥ್ಸ್ ಆಗಲ್ಲ ಸೈನ್ಸ್ ಆಗುತ್ತೆ ಅಂತಾರೆ ಒನ್ ಪ್ಲಸ್ ಒನ್ ಆಗಲ್ಲ ರಾಜಕಾರಣದಲ್ಲಿ ಅದು ಕೆಮಿಸ್ಟ್ರಿ ವರ್ಕ್ ಆಗಬೇಕು ಅಂತ ಕಾಂಗ್ರೆಸ್ ಜೆ ಡಿ ಎಸ್ ಇಬ್ಬರು ಸೇರ್ಕೊಂಡು ಲೋಕಸಭಾ ಚುನಾವಣೆ ಮಾಡಿದ್ರಿ ಆದರೆ ಸುಮಲತಾ ಅವರು ಗೆದ್ರು ಅಂಬರೀಶ್ ಅವ್ರ ಪತ್ನಿ ಶ್ರೀಮತಿ ಸುಮಲತಾ ಅಂಬರೀಶ್ ಅವರು ಗೆದ್ರು ಸುಮಲತಾ ಅಂಬರೀಶ್ ಅವ್ರ ಬಗ್ಗೆ ತಾವು ಹೇಳೋದಾರೆ ಏನು ಹೇಳ್ತೀರಿ ಈಗ ಸುಮಲತಾ ಅಂಬರೀಶ್ ಅವ್ರ ಬಗ್ಗೆ ನಾನು ಹೆಚ್ಚು ಏನು ಹೇಳಕ್ಕೆ ಇಷ್ಟಪಡೋದು ಸಂಸದೆ ಕೇಳಿ ಅವರು ನನ್ನ ಸ್ನೇಹಿತನ ಧರ್ಮ ಪತ್ನಿ ಬೇಕೋ ಬೇಡವೋ ಅಂಬರೀಶ್ ಹೆಸರು ಮೇಲೆ ಅವರು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಮಂಡ್ಯ ಜಿಲ್ಲೆ ಹೆಣ್ಮಗಳು ಅನ್ನೋ ಲೆಕ್ಕದಲ್ಲಿ ಗೆದ್ದಿದ್ದಾರೆ ನಾನು ಇವತ್ತು ಇಲ್ಲಿ ಮಾತನಾಡ್ತಾ ಇರ್ತಕ್ಕಂಥ ಅವ್ರ ಕೈ ಎಂ ಪಿ ಆಗಿ ಒಬ್ಬರು ಎಂ ಪಿ ಇಂಡಿಪೆಂಡೆಂಟ್ ಆಗಿ ಇನ್ನೇನು ಮಾಡ್ಬೋದು ನಾನು ಈಗಲೂ ನಿಮ್ಮ ಮೂಲಕ ಒಂದು ಸಲಹೆ ಕೊಡ್ತೀನಿ ಅವ್ರು ಇಮಿಡಿಯೇಟ್ ಆಗಿ ಯಾವ್ದಾದ್ರು ಒಂದು ಪಕ್ಷ ಸೇರ್ಕೊಳ್ಳೋದು ಒಳ್ಳೇದು ಒಂದು ರಾಜಕಾರಣದಲ್ಲಿ ಯಾರು ಶತ್ರುಗಳೆಲ್ಲ ಮಿತ್ರರಲ್ಲ ವಿರೋಧಿಗಳಾಗಿ ಚುನಾವಣೆಯನ್ನು ಮಾಡಿದ್ದೀರಿ ಲೋಕಸಭೆಯಲ್ಲಿ ಈಗ ನಾವು ನೀವಾಗಲೇ ಒಂದು ಸಜೆಷನ್ ಕೊಡ್ತಾ ಇದ್ದೀರಿ ಯಾವ್ದಾರ ಪಕ್ಷಕ್ಕೆ ಸೇರ್ಕೊಳ್ಳಿ ಅಂತ ಹೇಳ್ತಿದ್ದೀರಿ ಯಾವ ಪಕ್ಷಕ್ಕೆ ಸೇರಕ್ಕೆ ಸಲಹೆ ಕೊಡ್ತೀರಿ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರಿಗೆ ಬಿಟ್ಟಿದ್ದು ಸೊ ರಾಜಕಾರಣದಲ್ಲಿ ಒಂದು ಕಿವಿ ಮಾತು ಹೇಳೋದಾರೆ ಏನು ಹೇಳ್ತೀರಿ ಅವ್ರಿಗೆ ಬೇರೆ ಅಲ್ಲ ಅದನ್ನು ನಾನು ಹೇಳ್ತಾ ಇದ್ದೀನಿ ಅವ್ರಿಗೆ ಯಾಕೆಂದ್ರೆ ಕೇಂದ್ರದಲ್ಲಿ ಈಗ ನರೇಂದ್ರ ಮೋದಿಯವರವರಿಗೂ ಸಹಿತ ಸುಮಲತಾಜಿ ಅಂತ ಕರೆಯಕ್ಕೆ ಶಕ್ತಿ ಇರೋದು ನರೇಂದ್ರ ಮೋದಿ ಒಬ್ಬರಿಗೇನೆ ಈ ರಾಜ್ಯದಲ್ಲಿ ಯಾರನ್ನಾರು ಚೆನ್ನಾಗಿ ಮಾತಾಡ್ಸೋಕೆ ಅವಕಾಶ ಇದೆ ಅಂತ ಹೇಳಿದ್ರೆ ಅಪೋಸಿಷನ್ ಪಾರ್ಟಿಯಲ್ಲಿದ್ದಾರೆ ಇಂಡಿಪೆಂಡೆಂಟ್ ಆಗಿ ಒಬ್ಬಳು ಹೆಣ್ಮಗಳಿಗೆ ಗೆದ್ದವಳೆ ಅಂತ ಹೇಳಿ ಅದನ್ನು ಉಪಯೋಗ ಮಾಡಿಕೊಂಡು ಅವರು ತಿರ್ಗ ಮತ್ತೆ ಬಿ ಜೆ ಪಿಯಿಂದಲೇ ಅವ್ರ ಕ್ಯಾಂಡಿಡೇಟ್ ಆದರೂ ಹೋರಾಟ ಮಾಡಲಿಕ್ಕೆ ಏನು ತೊಂದರೆ ಇಲ್ಲ ಸಮಸ್ಯೆ ಇಲ್ಲ ಅಂತ ಹೇಳ್ತೀರಿ ಸೊ ಅಂಡ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಕುಮಾರಣ್ಣ ನಿಮ್ಮ ಪ್ರೀತಿಯ ಕುಮಾರಣ್ಣ ಅವರು ನಿಮ್ಮ ಮೇಲೆ ಕ್ರಮ ಕೈಗೊಂಡಂಥವ್ರು ಒಂದು ಹೇಳಿಕೆ ಕೊಟ್ರಿ ಅಂತ ಕುಮಾರಸ್ವಾಮಿ ಅವರು ಮುಂದೆ ಹೇಳ್ತಿದ್ದಾರೆ ನನ್ನ ಬಿ ಜೆ ಪಿ ಬಿ ಟೀಮ್ ಅಂದರೂ ಪರವಾಗಿಲ್ಲ ನೀವು 2023ಕ್ಕೆ ನಾನು ಸಿ ಎಮ್ ಆಗ್ತೀನಿ ಅಂತ ಹೇಳ್ತಾವ್ರೆ ತುಂಬ ಕಾನ್ಫಿಡೆನ್ಸ್ ಆಗಿದ್ದಾರೆ ಕುಮಾರಸ್ವಾಮಿ ಅವರು ಅವರ ಕಾನ್ಫಿಡೆನ್ಸ್ ಕಾರಣ ಏನು ಏನು ಹೇಳ್ತಿರ್ತಾವೆ ಇಲ್ಲ ಈಗ ಅವರೇನಾಗಿದೆ ಅಂದರೆ ಕುಮಾರಸ್ವಾಮಿಯವರು ಈ ರಾಜ್ಯದ ಪರಿಸ್ಥಿತಿನೂ ಹಂಗೆ ಆಗಿದೆ ಹಂಗೆ ಆಯ್ತಾ ಇದೆ ಯಾವ ಪಕ್ಷಕ್ಕೂ ಸಹಿತ ಸರಿಯಾಗಿ ಮೆಜಾರಿಟಿ ಬರೋದಿಲ್ಲ ಈಗ ವಿಧಿ ಇಲ್ಲದೆ ಇದ್ದಾಗ ಯಾರಾದರೂ ಸಹಿತ ಅವರನ್ನು ಅವಲಂಬನೆ ಮಾಡಲೇಬೇಕು ಅಂತ ಸನ್ನಿವೇಶ ನಿರ್ಮಾಣ ಆಗುತ್ತಾ ರಾಜ್ಯದಲ್ಲಿ ನಾನು ಇನ್ನೂ ಈಗಲೇ ಹೇಳಲಿಕ್ಕಾಗಲ್ಲ ಬಟ್ ಗೆಲ್ಲಬಹುದು ಕುಮಾರಸ್ವಾಮಿಯವರು ಅಧಿಕಾರಕ್ಕೆ ಬರಬಹುದು ಯಾಕೆಂದರೆ ಅವಕಾಶಗಳು ಜಾಸ್ತಿ ಇದ್ದಾವೆ ಈ ಯಾವ್ದಾದ್ರು ಒಂದು ಪಕ್ಷಕ್ಕೆ ಅವರೇನು ಈ ಪಕ್ಷ ಆ ಪಕ್ಷ ಅಂತ ಏನಿಲ್ವಲ್ಲ ಓಕೆ ಎಲ್ಲ ಅವಶ್ಯಕತೆ ಇದೆ ಎಲ್ಲ ಅವಶ್ಯಕತೆ ಇದೆಯೋ ಅಲ್ಲಿಗೆ ಸಪೋರ್ಟ್ ಮಾಡ್ತಾರೆ ಸಪೋರ್ಟ್ ಅಂತ ಅವಕಾಶಗಳು ಉಪಯೋಗಿಸ್ಕೊಳ್ಳೋದಕ್ಕೆ ಜನನೂ ತೀರ್ಮಾನ ತಗೋಬೇಕು ಈಗ ಈಗೇನಾಗಿದೆ ಈಗ ಅಲ್ಲೇ ಹಿಂದೆ ಎರಡೂ ಪಕ್ಷದವರು ಸೇರ್ಪ ಸರ್ಕಾರ ಮಾಡಿ ಏನಾಯ್ತು ಅತಂತ್ರ ಸರ್ಕಾರ ಆಯ್ತು ಹಂಗಾಗ್ದಂಗೆ ಯಾವ್ದಾದ್ರು ಗೆಲ್ಲಿಸ್ಲಿ ಒಂದು ಸರ್ಕಾರ ಗೆಲ್ಲಿಸ್ಲಿ ಅಂತ ಹೇಳ್ತೀರಿ ಒಂದು ಪಕ್ಷವನ್ನು ಗೆಲ್ಲಿಸ್ಲಿ